हाय फ्रेंड्स इवत्तु नावु कल्लिकोटे कन्नडदल्ली कल्लिकोटे अंतीवी मलयाळंनल्ली कोळिकोड अंतीवी इंग्लिशनल्ली कैलिकट अंतीवी इत्त ऊरिन बीच नल्ली इद्देवे इदु कल्लिकोटेय मुख्य बीच निमगे गोत्तिरबहुदु कल्लिकोटे वास्को डा गामा मोदलु पदार्पणे माडिदंत समुद्रद दारियन्न कंडुहिडिदंत ಸ್ಥಳ ಇದು ಮೊಟ್ಟ ಮೊದಲು ಒಂದು ಭಾರತವನ್ನು ತಲುಪಿದ್ದು ಈ ಸ್ಥಳದಲ್ಲಿ ಕಲ್ಲಿಕೋಟೆ ಅಂತಕಂತ ಸ್ಥಳದಲ್ಲಿ ಇದು ಸುಂದರವಾದ ಬೀಚ್ ಇದೆ ಇಲ್ಲಿ ಕಲ್ಲಿಕೋಟೆ ಗಾಳಿಪಟವನ್ನ ಹಾರಿಸ್ತಾ ಇದ್ದಾನೆ ಸೂರ್ಯ ಮೇಲೆ ಗಾಳಿಪಟವನ್ನ ಹಾರಿಸ್ತಿದ್ದಾನೆ ತುಂಬಾ ಸುಂದರ ಸೂರ್ಯಾಸ್ತ ವಂಡರ್ಫುಲ್ ಸನ್ಸೆಟ್ ಹಿಯರ್ ಸಂಭ್ರಮ ಹೇಗಿದೆ ಇದು ಸೂರ್ಯಾಸ್ತ ಹೇಗಿದೆ ಸನ್ಸೆಟ್ ತುಂಬಾ ಚೆನ್ನಾಗಿದೆ ಎಲ್ಲೆಲ್ಲೆಲ್ಲ ನೋಡಿದಿರಾ ನೀವು ಸಾ ಬೀಚ್ ಅನ್ನ ಮಲ್ಪೆ उड़पियल नोड़ी एल्ली ब्यूटिफुल सनसेट थैंक यू वेरी वंडरफुल रेस्पॉन्स थैंक यू हर्षिता हेगिदे तुम्बा नोड़ी बीच ना ಹೌದಾ ನೀವು ಫಿಲ್ಮ್ ಸ್ಟಾರ್ ಆಗಿ ನೀವು ತುಂಬಾ ಬಿಜಿ ಇದ್ದೀರಾ ಇಲ್ಲಿ ಬಂದ್ಬಿಟ್ಟಿದ್ದೀರಾ ನೀವು ಇವಾಗ ಸದ್ಯ ಓದ್ತಾ ಇದ್ದೀನಿ ಹಾ ಓದ್ತಾ ಇದ್ದೀರಾ ಫಿಲ್ಮ್ಸ್ ಯಾವ ಮೊನ್ನೆ ಒಂದು ರೀಸೆಂಟ್ ಆಗಿ ಮಾಡಿದ್ರಲ್ಲ ಯಾವುದು ಮಾಡಿದ್ರಿ ಯಾವ ಫಿಲ್ಮ್ ಮಾಡಿದ್ರಿ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಹೇಳ್ರಿ ಯಾವುದು ರೀಸೆಂಟ್ ಆಗಿ ಯಾವುದು ಮಾಡಿಲ್ಲ ಏನೋ ನೀವೇ ಹೇಳಬೇಕು ಯಾರಿದ ಜೂನಿಯರ್ ಅಂತ ನಿಮಗೆ ಏನೋ ಹೇಳ್ತಾರಲ್ಲ ಯಾರದು ಏನೋ ಜೂನಿಯರ್ ದೀಪಿಕಾ ಅಂತ ಜೂನಿಯರ್ ದೀಪಿಕಾ ಬಿಡ್ಕೊಂಡೆ ಯಾ ಜೂನಿಯರ್ ದೀಪಿಕಾ ಬಿಡ್ಕೊಂಡೆ ಇಲ್ಲಿದಾರ ನೋಡಿ ಸೂಪರ್ ಆಗಿದ್ದಾರೆ ಜೂನಿಯರ್ ದೀಪಿಕಾ ಪಡಕಣೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಎಸ್ ಎಂ ನಳಿನಿ ಅವರು ಇವರು ಕ್ಯಾಲಿಕಟ್ ಬೀಚ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಕೇಳು ಕ್ಯಾಲಿ ನಾವೀಗ ಕ್ಯಾಲಿಕಟ್ ಬೀಚ್ ಅಲ್ಲಿ ಇದ್ದೇವೆ ಈ ಕ್ಯಾಲಿಕಟ್ ಅಂತಕಂತದ್ದು ಕನ್ನಡದಲ್ಲಿ ಕಲ್ಲಿಕೋಟೆ ಎಂದು ಕರೆಯುತ್ತಾರೆ ಈ ಕಲ್ಲಿಕೋಟೆ ಅಂತಕಂತ ಒಂದು ಸ್ಥಳದಲ್ಲಿ 1498 ರಲ್ಲಿ ವಾಸ್ಕೋ ಡಿ ಗಾಮನು ಭಾರತವನ್ನು ಕಂಡುಹಿಡಿದಂತ ಪ್ರಮುಖವಾದ ಸ್ಥಳ ಇದು ಕರೆಕ್ಷನ್ ಭಾರತವನ್ನ ಕಂಡುಹಿಡಿಯಲಿಲ್ಲ ಭಾರತಕ್ಕೆ ಬಂದ ಸಮುದ್ರ ಮಾರ್ಗವನ್ನ ಕಂಡುಹಿಡಿದ ಭಾರತವನ್ನ ಕಂಡುಹಿಡಿಯಲಿಲ್ಲ ಭಾರತ ಮೊದಲೇ ಇತ್ತು 5000 ವರ್ಷಗಳಿಂದ ಮುಂಚೆ ಅದು ನಿಜ ಆದ್ರೆ ಇದಕ್ಕೆ ಒಂದು ಜಲಮಾರ್ಗ ಇರಲಿಲ್ಲ ಯುರೋಪಿಯನ್ನರಿಗೆ ಭಾರತವನ್ನ ತೋರಿಸ್ಕೊಟ್ಟ ಈ ಹೋಗಬಹುದು ನಾವು ಜಲಮಾರ್ಗ ಅವರಿಗೆ ಭಾರತ ಕೂಡ ಗೊತ್ತಿತ್ತು ಭಾರತಕ್ಕೆ ಎಸ್ ಹೇಳಿ ಹೇಳಿ ಸ್ಥಳ ಇದು ನಾನು ಕೆಲವು ವರ್ಷಗಳ ಹಿಂದೆ ಇಲ್ಲಿ ಒಂದು 3 ವರ್ಷಗಳ ಕಾಲ ಇದ್ದಂತವಳು ಈ ಊರಿನಲ್ಲಿ ಈ ಪ್ರತಿನಿತ್ಯ ಈ ಒಂದು ಬೀಚ್ಗೆ ಬಂದು ಬಂದು ಹೋಗ್ತಾ ಇದ್ದೆ ನಾನು ನನ್ನ ಮಗನೊಂದಿಗೆ ಹಲವಾರು ವರ್ಷಗಳ ನಂತರ ಭೇಟಿ ಕೊಡ್ತಾ ಇರತಕ್ಕಂತದ್ದು ಮತ್ತು ಹಳೆಯ ನೆನಪುಗಳು ನನಗೆ ಸಂತೋಷವನ್ನ ಸಂತೋಷವನ್ನ ಹೆಚ್ಚಾಗಿಸಿದೆ ಹೌದಾ ಓಕೆ ಓಕೆ ಇದು ಬೀಚ್ ಅವಾಗಿಂದ ಹೀಗೆ ಇದೆಯಾ ಏನಾದರೂ ಬದಲಾವಣೆ ಆಗಿದೆಯಾ ಬೀಚ್ ಹಾಗೆ ಇದೆ ಬೀಚ್ನ ಒಂದು ದಡದಲ್ಲಿ ಇರತಕ್ಕಂತ ಅಂಗಡಿಗಳು ಮತ್ತೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ನೋಡತಕ್ಕಂತ ಜನರ ಸಂಖ್ಯೆ ಸ್ವಲ್ಪ ಇಲ್ಲಿ ಪೊಲ್ಯೂಷನ್ ಇದೆ ಅಂತ ಹೇಳ್ತಾ ಇದ್ರು ಅವಾಗ ಪೊಲ್ಯೂಷನ್ ಇದೆ ಯಾಕಂದ್ರೆ ಇದು ಒಂದು ದೊಡ್ಡ ಸಿಟಿ ಹಾಗಾಗಿ ಕ್ರೌಡ್ ಇದೆ ಪಾಪ್ಯುಲೇಷನ್ ನೀರು ಕೂಡ ಸ್ವಲ್ಪ ಕಪ್ಪಾಗಿ ಇದೆ ಇಲ್ಲಿ ಪೊಲ್ಯೂಷನ್ ಇಂದ ಇರಬಹುದು ಅಂತ ಅನ್ಸುತ್ತೆ ಅಲ್ವಾ ಬೇರೆ ಕಡೆ ನೋಡಿದ ಬೀಚ್ಗೂ ಇಲ್ಲಿ ನೋಡಿದ ಬೀಚ್ಗೆ ಏನಂತಂದ್ರೆ ಇಲ್ಲಿ ನೀರು ಸ್ವಲ್ಪ ಕಪ್ಪಾಗಿದೆ ಅಂತ ಕಥದ್ದು ಅಲ್ವಾ ಮತ್ತೆ ಈಗ ಮತ್ತೆ ಯಾರಾದರೂ ಮಾತಾಡ್ತೀರಾ ನೀವು ಇಲ್ಲಿ ಇವರು ಮಾತಾಡ್ತಾರೆ ಅಮ್ಮ ಮಗಳಿದ್ದಾರೆ ಪಾರ್ವತಿ ಹೇಳ್ರಿ ಹೇಗಿದೆ ಈ ಬೀಚ್ ಇದು ಮನೋಹರವಾಗಿದೆ ನಾನು ಫಸ್ಟ್ ಟೈಮ್ ಹೋಗ್ತಾ ಕೇರಳ ಕ್ಯಾಲಿಕಟ್ ಬೀಚ್ ಬಂದಿರೋದು ಫ್ಯಾಮಿಲಿ ಟ್ರಿಪ್ ಜೊತೆಗೆ ಮಕ್ಕಳು ತುಂಬಾ ಖುಷಿ ಪಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಹೌದಾ ಇಲ್ಲಿನ ಬೀಚ್ ಏನಾದರೂ ವಿಭಿನ್ನವಾಗಿದೆಯಾ ವಿಶೇಷತೆ ಇದೆಯಾ ಹೇಗಿದೆ ಮಾಮೂಲ ಎಲ್ಲ ಕಡೆ ಮಾಮೂಲಿ ಇದ್ದಂಗೆ ಇದೆಯಾ ಅಥವಾ ಇಲ್ಲಿ ಏನಾದರೂ ವಿಶೇಷತೆ ಇದೆಯಾ ನಾನು ನೋಡಿದಂತ 4-5 ಬೀಚ್ಗಳಲ್ಲಿ ಅದೇ ತರ ಇದೆ ಅದೇ ತರ ಇದೆ ಓಕೆ ಪೊಲ್ಯೂಷನ್ ಹೇಗಿದೆ ಇಲ್ಲಿ ಪೊಲ್ಯೂಷನ್ ಇದೆ ಇದೆಯಾ थैंक यू वंडरफुल एंजॉय द मोमेंट अरे ना जना आ गया
ನೋಡಿ ನೀರು ಇಲ್ಲಿ ಹೇಗೆ ಬರ್ತಾ ಇದೆ, ಇಷ್ಟು ದೂರದಲ್ಲಿ ನಿಂತಿದ್ದೇವೆ ನಾವು ತೀರದಲ್ಲಿ, ಆದರೂ ಇಲ್ಲಿವರೆಗೂ ಕೂಡ ನೀರು ನುಗ್ಗಿ ಬರ್ತಾ ಇದೆ, ನೀರು ಇಷ್ಟು ದೂರಕ್ಕೆ ಕೂಡ ನುಗ್ಗಿ ಬರ್ತಾ ಇದೆ ಅಂತಕ್ಕಂಥದ್ದು, ಇಷ್ಟು ದೂರದಲ್ಲಿ ನಿಂತಿದ್ರು ಕೂಡ. ಹಾಗಾಗಿ ಇದು ತುಂಬ ಅಪಾಯಕಾರಿಯಾದಂಥ ಬೀಚ್, ಇದು ಆಳ ತುಂಬ ಇದೆ.